ಅವನು ಮಹಾದೇವನಾದರೆ ನಾನು ಕೂಡ ಪ್ರಜಾಪತಿ ದಕ್ಷ ಬಹುಶಃ ಈ ಜಗತ್ತು ನನ್ನನ್ನು ಶಿವನ ಪರಮ ಶತ್ರುವಿನ ರೂಪದಲ್ಲಿ ನೆನಪಿಸಿಕೊಳ್ಳುತ್ತದೆ ಮತ್ತೆ ಇದನ್ನು ನೆನಪಿಸಿಕೊಳ್ಳಬಹುದು ಯಾರ ಎದುರಿನಲ್ಲಿ ಎಲ್ಲರೂ ತಲೆಬಾಗಿಸುತ್ತಾರೋ ಪ್ರಜಾಪತಿ ದಕ್ಷ ಅವನ ಎದುರು ಕೂಡ ಸೋಲೊಪ್ಪಿಕೊಳ್ಳಲಿಲ್ಲ ಅವರೆದುರು ನೀನು ಗೆಲ್ಲಲು ಸಾಧ್ಯವೇ ಇಲ್ಲ ದಕ್ಷ ಅವರು ಮಹಾದೇವ ಅವರು ಸೋತು ಕೂಡ ಗೆಲ್ಲುವ ಸಾಮರ್ಥ್ಯವನ್ನು ಹೊಂದಿದ್ದಾರೆ ನಾನು ಎಲ್ಲವನ್ನೂ ಸೋತು ಬಿಟ್ಟೆ ದೇವಿ ಸತಿ ಎಲ್ಲವನ್ನೂ ಗೆದ್ದರು ಒಂದು ಶರತ್ತು ಮಹಾದೇವ ಸೋತಿಲ್ಲ ನನ್ನನ್ನು ಗೆಲ್ಲಿಸಿದ್ದಾರೆ ಪತಿ ಗೆಲ್ಲಲು ಸಹಾಯ ಮಾಡಿದಾಗ ಒಂದು ಹೆಣ್ಣು ಸಂತೋಷ ಪಡುತ್ತಾಳೆ ಆದರೆ ಗೆಲುವು ನನ್ನದೇ ಎನ್ನುವುದು ಅಪರಾಧವಾಗುತ್ತದೆ ಸತಿ ನಾನೇ ನಿಮಗೆ ಶರಣಾಗಿದ್ದೇನೆ ನಿಮ್ಮ ಮೇಲೆ ಗೆದ್ದು ಏನು ಪಡೆಯಬಲ್ಲೆ ಸಂಬಂಧ ಪ್ರೇಮದಿಂದ ಗಟ್ಟಿಯಾಗುತ್ತದೆ ಪ್ರೇಮದ ಇನ್ನೊಂದು ಹೆಸರೇ ಸಮರ್ಪಣೆ ಸಂಬಂಧದಲ್ಲಿ ಗೆಲ್ಲಲು ಸಾಧ್ಯವಿಲ್ಲ ಯಾರು ಸೋಲುತ್ತಾರೋ ಅವರೇ ಗೆಲುವಿನ ನಿಜವಾದ ಆನಂದವನ್ನು ಪಡೆಯಲು ಸಾಧ್ಯ ಮನಸ್ಸುಗಳೇ ಸೇರಿದ ಮೇಲೆ ಯಾವುದು ಸೋಲು ಯಾವುದು ಗೆಲುವು ನಿಮ್ಮ ಗೌರವ ಕಾಪಾಡುತ್ತೇನೆಂದು ಮಾತು ಕೊಟ್ಟಿದ್ದೇನೆ ಯಾರು ಶಕ್ತಿಯ ಗೌರವವನ್ನು ಕಾಪಾಡುತ್ತಾರೋ ಅವರೇ ಶಕ್ತಿವಂತರಾಗಿರುತ್ತಾರೆ ಯಾವ ರೀತಿ ನೀವು ಸ್ವತಃ ತಪ್ಪನ್ನು ಒಪ್ಪಿಕೊಂಡಿರೋ ಅದೇ ರೀತಿ ಸಮಯ ಬಂದಾಗ ಸತಿ ಕೂಡ ಶಿವನಿಗೋಸ್ಕರ ತನ್ನ ಸರ್ವಸ್ವವನ್ನು ತ್ಯಾಗ ಮಾಡುತ್ತಾನೆ ಪ್ರೀತಿಯ ಅಗ್ನಿಯಲ್ಲಿ ಸಮರ್ಪಣೆಯ ಆಹುತಿ ನೀಡುತ್ತಾಳೆ ಶಿವನ ಸತಿ ಈಗ ಮದುವೆಯೇ ಎಲ್ಲ ಸಂಪ್ರದಾಯಗಳು ಪೂರ್ಣಗೊಂಡವು ಸತಿ ಮತ್ತು ಶಿವನನ್ನು ಕೋಣೆಗೆ ಕರೆದುಕೊಂಡು ಹೋಗಿ ಇವರಿಗೆ ವಿಶ್ರಾಂತಿ ಅವಶ್ಯಕತೆ ಇದೆ ಇಲ್ಲ ಈಗ ಇನ್ನೂ ಒಂದು ಕೆಲಸ ಬಾಕಿ ಇದೆ ಶಿವ ಮತ್ತು ಸತಿಯ ಮದುವೆಗಿಂತ ಒಳ್ಳೆಯ ಅವಕಾಶ ಸಿಗುವುದಿಲ್ಲ ದಕ್ಷ ಶಿವನ ಹೃದಯ ಬಹಳ ಉದಾರವಾಗಿದೆ ಅವರ ಜೊತೆಗಿನ ಶತ್ರುತ್ವವನ್ನು ಬಿಟ್ಟು ಬಿಡು ನೀನು ಅವರ ಕಡೆ ಒಂದು ಹೆಜ್ಜೆ ಇಟ್ಟರೆ ಅವರು ನಿನ್ನ ಕಡೆ ನಾಲ್ಕು ಹೆಜ್ಜೆ ಇಡುತ್ತಾರೆ ನೀನು ಕೇವಲ ಮೊದಲ ಹೆಜ್ಜೆ ಇಡಬೇಕು ಅಷ್ಟೇ ನಿಮ್ಮ ಮಾತಿಗೆ ನನ್ನ ವಿರೋಧವೇನೂ ಇಲ್ಲ ನಾರಾಯಣ ನಿಮ್ಮ ಮಾತುಗಳು ಯಾವಾಗಲೂ ಯೋಗ್ಯವಾಗಿಯೇ ಇರುತ್ತದೆ ಬಹುಶಃ ಈಗ ಮೊದಲನೇ ಹೆಜ್ಜೆಯನ್ನು ನಾನೇ ಇಡಬೇಕು ಎಂದು ಶಿವನ ಕಡೆಗೆ ಪಿತಾಶ್ರೀ ಬನ್ನಿ ನನ್ನ ಜೊತೆ ಸತಿ ಈಗ ನಾವು ಮುಖ್ಯವಾದ ವಿಷಯವನ್ನು ಚರ್ಚಿಸುತ್ತಿದ್ದೇವೆ ಭಗವಂತ ನನಗೇನು ಹೇಳಬೇಡಿ ನೀವು ನನ್ನ ಜೊತೆ ಬರಲೇಬೇಕು ಇದ್ದಕ್ಕಿದ್ದಂತೆ ಮಹಾದೇವನ ವಿವಾಹದಲ್ಲಿ ಎಲ್ಲಿ ಹೋಗಿಬಿಟ್ಟಿದ್ದೀರಿ ಮಾತೆ ಎಷ್ಟೊಂದು ಆನಂದದಿಂದ ನಡೆಯುತ್ತಿತ್ತು ಆನಂದವಲ್ಲ ಅಂತ್ಯ
ವಿವಾಹವಲ್ಲ, ನಾವು ಅಸುರರ ಅಂತ್ಯದ ತಾಂಡವವಾಗಿತ್ತು ಬಲಿ. ಶಿವ ಮತ್ತು ಸತಿಯ ಪುತ್ರ ಅಸುರರ ಮೃತ್ಯುವಾಗಿ ಜನ್ಮ ತಾಳುತ್ತಾನೆ, ಅವನು ಅಸುರರ ಅಂತ್ಯ ಮಾಡುತ್ತಾನೆ. ಅಲ್ಲವೇ ಮಾತೆ, ಈ ದೇವತೆಗಳ ಎಲ್ಲ ಶುಭ ಕಾರ್ಯಗಳು ನಮ್ಮ ಅಸುರರಿಗೆ ಅಶುಭವೇ ಆಗಿರುತ್ತದೆ. ಜಗತ್ತಿನ ಯಾವುದೇ ತಾಯಿ ತನ್ನ ಮಕ್ಕಳ ರಕ್ಷಣೆಗಾಗಿ ಕಾಲ ಮಾತ್ರವಲ್ಲ ಮಹಾಕಾಲನ ಜೊತೆಗೂ ಹೋರಾಡುತ್ತದೆ. ನೀವು ನನ್ನ ಭಗವಂತ, ಆದರೆ ಕ್ಷಮಿಸಿ ಬಿಡಿ, ಈಗ ನನ್ನ ಬಳಿ ಬೇರೆ ಯಾವುದೇ ದಾರಿ ಇಲ್ಲ. ನಿಮ್ಮ ಮದುವೆ ಯಶಸ್ವಿಯಾಗುವುದಕ್ಕೆ ನಾನು ಬಿಡುವುದಿಲ್ಲ. ನಾನು ಅಸುರ ಮಾತೆ ದಿತಿ, ಶಿವ ಮತ್ತು ಸತಿಯ ಮದುವೆಯನ್ನು ಅಂತ್ಯ ಮಾಡುತ್ತೇನೆ. ಪಿತಾಶ್ರೀ, ನಿಮ್ಮ ಮಗಳಿಗೆ ಕೋಪದಿಂದ ವಿದಾಯ ಹೇಳುತ್ತೀರಾ? ವಿದಾಯ ಹೇಳುತ್ತಿರುವ ಮಗಳ ಮುಖವನ್ನು ನೋಡುವುದಿಲ್ಲವೇ ನೀವು? ಇದನ್ನು ಏನೆಂದು ಅರ್ಥ ಮಾಡಿಕೊಳ್ಳಲಿ? ಬಾಲ್ಯದಿಂದಲೂ ನೀವು ಸ್ನೇಹ ಮತ್ತು ಪ್ರೀತಿ ಕೊಟ್ಟಿದ್ದೀರಾ, ಅದೆಲ್ಲವೂ ಸುಳ್ಳೆ. ಮನಸ್ಸಿನ ಮೇಲೆ ಭ್ರಮೆಯ ಪರದೆ ಇದ್ದಾಗ ಸತ್ಯವು ಕೂಡ ಸುಳ್ಳೆಂದು ಅನಿಸುತ್ತದೆ. ನಾನು ನಿರೀಕ್ಷಿಸುತ್ತೇನೆ, ಕೈಲಾಸದ ಚಳಿಯಲ್ಲಿ ತಂದೆಯ ಬಗ್ಗೆ ಇರುವ ಸ್ನೇಹ ಮಂಜಿನಂತೆ ಗಟ್ಟಿಯಾಗುವುದಿಲ್ಲವೆಂದು. ಸುಖವಾಗಿರು, ಸತಿ. ಹೋಗಿ ಬಾ ಸತಿ, ವಿದಾಯದ ಮುಹೂರ್ತ ಮೀರಿ ಹೋಗುತ್ತಿದೆ. ಸತಿ, ನಿನ್ನ ತಂದೆ ಮತ್ತು ಶಿವನ ಶತ್ರುತ್ವದ ನಡುವೆ ವಿವಾಹದ ನಂತರ ನೀನು ನಮ್ಮನ್ನು ಮರೆಯುವುದಿಲ್ಲ ಅಲ್ಲವೇ? ನಾನು ಹೊಸ ಸಂಬಂಧ ಬೆಳೆಸಲು ಹೊರಟಿರುವೆ, ಬೇರೆ ಸಂಬಂಧಗಳನ್ನು ಕಡಿಯಲು ಅಲ್ಲ. ನಿಮಗೆ ಮಾತು ಕೊಟ್ಟಿದ್ದೆ ಅಲ್ಲವೇ, ನಾನು ಸಂಪೂರ್ಣ ಪ್ರಯತ್ನ ಪಡುತ್ತೇನೆ ನನ್ನ ತಂದೆ ಮತ್ತು ಗಂಡನ ಶತ್ರುತ್ವವನ್ನು ಅಂತ್ಯಗೊಳಿಸಲು. ಆಶೀರ್ವಾದದ ಶಕ್ತಿ ನೀಡಿ ನನಗೆ, ಇನ್ನೇನು ಬೇಡ.
ಸತಿ. ನಿನ್ನ ಹಸ್ತದ ಗುರುತನ್ನು ಇಲ್ಲಿ ಮೂಡಿಸಿ ಹೋಗಿಬಿಡು. ಈ ಹಸ್ತದ ಗುರುತು ಪ್ರತೀಕವಾಗಿರುತ್ತದೆ. ಒಬ್ಬ ಮಗಳಿಗೆ ಮದುವೆಯ ನಂತರವೂ ತಂದೆಯ ಮನೆಗೆ ಯಾವಾಗಲೂ ಸ್ವಾಗತವಿರುತ್ತದೆ ಎಂದು.